ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಎಗ್ ಮಂಚೂರಿಯನ್, ಅಂದರೆ ಮೊಟ್ಟೆ ಯೂಸ್ ಮಾಡಿಕೊಂಡು ಮಂಚೂರಿಯನ್ನ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಮತ್ತು ತುಂಬ ಈಸಿಯಾಗಿರುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ, ನಾನು ಬೇಯಿಸ್ಬಿಟ್ಟು 7 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಇದನ್ನು 4 ಜನಕ್ಕೆ ಮಾಡ್ತಾ ಇದ್ದೀನಿ. ಮೊಟ್ಟೆನ ನೀವು ಈ ಥರನಾದರೂ ಕಟ್ ಮಾಡ್ಕೋಬೋದು ಅಥವಾ ಈ ಥರನಾದರೂ ಕಟ್ ಮಾಡಿ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನೋಡಿ. ಮೊಟ್ಟೆನ ಈ ಥರ ಅರ್ಧ ಕಟ್ ಮಾಡಿಕೊಂಡು ಮೊದಲು ಹೀಗೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ 4 ಭಾಗ ಆಗಬೇಕು. ಈ ಥರ ಮಿಕ್ಕಿದೆಲ್ಲದೂ ಇದೇ ಥರನೇ ನೀವು ಕಟ್ ಮಾಡ್ಕೊಳ್ಳಿ ನೋಡಿ. ನಾನು ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಇವಾಗ ಸೈಡಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನಾನು ನೋಡಿ, ಈ ಸಣ್ಣ ಬೌಲಲ್ಲಿ 1/4 ಬೌಲಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನಾನು ಇದನ್ನು 7 ಮೊಟ್ಟೆಗೆ ಮಾಡ್ಕೋತಾ ಇರೋದು. ನೀವು ಕಾರ್ನ್ಫ್ಲೋರ್ ಎಷ್ಟು ತೊಗೋತೀರಾ ಅಷ್ಟೇ ಮೈದಾ ಹಿಟ್ಟು ತೊಗೊಳ್ಳಿ. ಉಪ್ಪು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾವು ಮಂಚೂರಿಗೆ ಇದರಲ್ಲೂ ಉಪ್ಪು ಹಾಕಿರ್ತೀವಿ, ಮತ್ತು ಮಂಚೂರಿಗೆ ಸಾಸ್ ಮಾಡ್ತೀವಲ್ಲ ಅದಕ್ಕೂ ಉಪ್ಪು ಹಾಕಿ. ಸೊ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಾಳುಮೆಣಸಿನ ಪುಡಿ 1/4 ಸ್ಪೂನಷ್ಟು. ಇದಿಷ್ಟನ್ನು ಮಿಕ್ಸ್ ಮಾಡಿ ಫಸ್ಟು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು. ನನ್ನ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಮೊದಲು ಗಟ್ಟಿಗೆ ಕಲಸ್ಕೊಂಡ್ರೆ ನಿಮಗೆ ಗಂಟು ಬರೋದಿಲ್ಲ. ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು, ಬಟ್ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ನೋಡಿ. ಈ ಥರ ಇರಬೇಕು. ಇವಾಗ ಈ ಮೊಟ್ಟೆಗಳನ್ನ ನಿಧಾನಕ್ಕೆ ಇದರೊಳಗಡೆ ಹಾಕ್ಕೊಳ್ಳಿ. ಸೊ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಎತ್ತಿಡೋದೆಲ್ಲ ಏನು ಬೇಡ, ಎಣ್ಣೆನಲ್ಲಿ ಕರ್ಕೊಳ್ಳೋಣ. ಇವಾಗ ಇದಕ್ಕೆ ಮೊಟ್ಟೆಗಳನ್ನ ಹಾಕೋತಾ ಹೋಗಿ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ನೀವು ಹಾಕ್ಕೋಬೇಕು. ಎಲ್ಲೋ ಮತ್ತು ವೈಟ್ ಭಾಗ ಎರಡು ಬೇರೆ ಬೇರೆ ಆಗುತ್ತೆ, ಬಟ್ ನೀವು ತೊಗೊಳ್ಳುವಾಗ ಆದಷ್ಟು ಎರಡನ್ನು ಒಟ್ಟಿಗೆ ತೊಗೊಂಡು ತೊಗೊಂಡು ಹಾಕ್ಕೊಳ್ಳಿ. ಹಿಟ್ಟು ಮಿಕ್ಸ್ ಇರೋದ್ರಿಂದ ಅದು ಒಟ್ಟಿಗೆ ಅಂಟ್ಕೊಳ್ಳುತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹಾಕುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಎಲ್ಲ ಹಾಕಿದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ. ಹತ್ತತ್ರ 2-3 ನಿಮಿಷ ಅಲ್ಲಾಡ್ಸೋದಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಗಟ್ಟಿಯಾಗತ್ತೆ, ಆವಾಗ ನಿಧಾನಕ್ಕೆ ನೀವು ಈ ಥರ ತಿರುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಸಪ್ರೇಟ್ ಆಗಿಬಿಡುತ್ತೆ ಎಲ್ಲ. ನೋಡಿ, ಇದು ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಮಿಕ್ಕಿರೋ ಒಂದು ಬ್ಯಾಚನ್ನು ನೀವು ತೊಗೊಂಡ್ಬಿಟ್ಟು ಇದೇ ಥರ ಹಾಕ್ಕೊಳ್ಳಿ. ನೋಡಿ, ರೆಡಿ ಇದೆ. ಎಲ್ಲ ಅಂಟಿರುತ್ತೆ, ಬಟ್ ನೀವು ಹೊರಗಡೆ ಬಂದಮೇಲೆ ಇದನ್ನು ಬಿಡಿ ಬಿಡಿ ಮಾಡ್ಕೋಬೋದು. ಸೊ ಇವಾಗ ಮಂಚೂರಿಯನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಬಾಂಡ್ಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕೋದೇನು ಬೇಡ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 6-7 ಇಳುಕಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ತೊಗೊಂಡಿದ್ದೀನಿ. ನಾನು 1 ಇಂಚಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆರಡನ್ನು
ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಥರ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಈ ಥರ ಹಾಕೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿ ಚೆನ್ನಾಗಿ. ಇದೆಲ್ಲ ಹೈ ಫ್ಲೇಮಲ್ಲೇ ಮಾಡಬೇಕು ನೀವು. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳಿ. ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಸಾಸಲ್ಲೂ ಉಪ್ಪಿರುತ್ತೆ, ನಾವು ಮೊಟ್ಟೆ ಕರೆದಿರೋದ್ರಲ್ಲೂ ಉಪ್ಪಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಟೊಮ್ಯಾಟೊ ಕೆಚ್ಚಪ್ಪು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಸೋಯಾ ಸಾಸ್ ವೆನಿಗರ್ ಏನೂ ಹಾಕೋದಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದ ಎಗ್ನ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿನ್ನು ಯಾವುದೇ ಥರ ವೆನಿಗರ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಹಾಕೋದು ಬೇಡ, ಇಷ್ಟೇ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇರಬೇಕು. ಲಾಸ್ಟಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಇವಾಗ ಸರ್ವ್ ಮಾಡೋಣ. ಎಗ್ ಮಂಚೂರಿಯನ್ ನೋಡಿ ಇವಾಗ ರೆಡಿ ಇದೆ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.